ಬೆಳಗಾವಿ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಇಂದ್ರಾ ಕ್ಯಾಂಟೀನ್ ಬಳಿ ಸ್ಥಾಪಿಸಲಾಗಿರುವ ಆಕ್ಸಿಜನ್ ಘಟಕವನ್ನ ಶನಿವಾರ ಸಂಸದೆ ಮಂಗಳಾ ಅಂಗಡಿ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಶಾಸಕ ಅನಿಲ್ ಬೆನ್ಕೆ ಬೆಳಗಾವಿಯಲ್ಲಿ ಕೋವಿಡ್ ಎರಡನೇ ಅಲೆಯನ್ನ ಸಮರ್ಥವಾಗಿ ಎದುರಿಸಿದ್ದೇವೆ. ಮೂರನೇ ಅಲೆಯನ್ನ ಎದುರಿಸಲು ಈ ಆಕ್ಸಿಜನ್ ಘಟಕ ಸಹಕಾರಿಯಾಗಲಿದೆ ಎಂದು ಹೇಳಿದರು. ನಮಗೇನು ಭರವಸೆ ಆಗಿಲ್ಲ. ಆದ್ರೆ ಇವತ್ತು 21 ದಿವಸ 22 ದಿವಸನೇ ಅವರು ಆಕ್ಸಿಜನ್ ಪ್ಲಾಂಟ್ ಫೌಂಡೇಶನ್ ಹಾಕಿ ಮಷಿನ್ ಕುಡಿಸಿ ರೆಡಿ ಫಾರ್ ಯೂಸ್ ಆ ಅಂದಲಿ 21 ದಿವಸ ಮಾಡಿ ಕೊಡ್ಲಿಕ್ಕೆ ಎಲ್ಎಂಟಿ ಕಂಪನಿಯವರು ಎಲ್ಲ ಪದಾಧಿಕಾರಿಗಳು ನಾವು ಅಭಿವೃದ್ಧಿ ಮತ್ತು ನಾವು ಧನ್ಯವಾದ ಸಲ್ಲಿಸ್ತೀವಿ. ಈ ಸಂದರ್ಭದಲ್ಲಿ ಭೀಮ್ಸ್ನ ಆಡಳಿತಾಧಿಕಾರಿ ಬಿಸ್ವಾಸ್, ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ್, ಪಾಲಿಕೆ ಆಯುಕ್ತ ಜಗದೀಶ್ ಕೆಎಚ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ರಾಜಶೇಖರ್ ಹಿರೇಮಠ್, ಕನ್ನಡಮಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.